ನಮಸ್ಕಾರ, ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಯೂಟ್ಯೂಬ್ ಚಾನಲ್. ದಯವಿಟ್ಟು ನನ್ನ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ. ಇವತ್ತು ಸ್ವತಂತ್ರ ಪತ್ರಿಕೋದ್ಯಮ ಇದೆಯಲ್ಲ, ಅದನ್ನು ಉಳಿಸಿಕೊಳ್ಳುವುದು ಬಹಳ ಮುಖ್ಯವಾದದ್ದು. ಸೊ ಮೇನ್ ಸ್ಟ್ರೀಮ್ ಪತ್ರಿಕೋದ್ಯಮಕ್ಕೆ, ಮಾಧ್ಯಮಕ್ಕೆ ಪರ್ಯಾಯವಾಗಿ ಈ ಒಂದು ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಜೀವ ತುಂಬುವವರು ತಾವು, ಬೆನ್ನು ತಟ್ಟುವವರು ತಾವು. ತಾವು ಜೀವ ತುಂಬುವ, ಬೆನ್ನು ತಟ್ಟುವ ಈ ಕೆಲಸ ಮಾಡುವುದರಿಂದ ಹೊಸ ಹುಮ್ಮಸ್ಸಿನಿಂದ ನನ್ನಂಥವರಿಗೆ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇರುವೆ ಇವತ್ತಿನ ವಿಚಾರಕ್ಕೆ ಬರ್ತೀನಿ. ಎರಡು ದಿನಗಳ ಹಿಂದೆ ಒಂದು ಘಟನೆ ನಡೀತು. ಅದು ಕ್ರಾಂತಿ ಸಿನಿಮಾಕ್ಕೆ ಸಂಬಂಧಪಟ್ಟ ಕಾರ್ಯಕ್ರಮ. ಡಿ ಬಾಸ್ ಎಂದು ಕರೆಯಲ್ಪಡುವ ದರ್ಶನ್ ಅವರತ್ತ ಚಪ್ಪಲಿ ಎಸೆಯಲಾಯಿತು. ಈ ಬಗ್ಗೆ ಮಾಧ್ಯಮಗಳಲ್ಲಿ ಚರ್ಚೆ ನಡೀತಾ ಇದೆ. ಅಭಿಮಾನಿಗಳು ಎದ್ದು ನಿಂತಿದ್ದಾರೆ. ಒಂದು ನಟನ ಅಭಿಮಾನಿ ಇನ್ನೊಂದು ನಟನ ಅಭಿಮಾನಿಗಳ ಜೊತೆ ಜಗಳ ಕಾದಾಡ್ತಾ ಇದ್ದಾರೆ. ಹಾಗೆ ನೋಡಿದರೆ ಈ ಅಭಿಮಾನ ಎನ್ನುವುದೇ ಅಪಾಯಕಾರಿಯಾದದ್ದು. ಅಭಿಮಾನ ಅನ್ನುವುದು ನಮ್ಮನ್ನು ಸ್ಲೇವ್ಗಳನ್ನಾಗಿ ಮಾಡುತ್ತೆ, ಗುಲಾಮರನ್ನಾಗಿ ಮಾಡುತ್ತೆ. ಅಭಿಮಾನ ಎನ್ನುವುದೇ ಗುಲಾಮಗಿರಿಯ ಮನಸ್ಥಿತಿ. ಈಗ ನಮ್ಮಲ್ಲಿ ರಾಜಕಾರಣಿಗಳ ಅಭಿಮಾನಿಗಳಿದ್ದಾರೆ, ಚಿತ್ರನಟರ ಅಭಿಮಾನಿಗಳಿದ್ದಾರೆ, ಯಾರ್ಯಾರೋ ಅಧಿಕಾರಿಗಳ ಅಭಿಮಾನಿಗಳಿದ್ದಾರೆ. ಅವರವರೇ ತಮ್ಮ ಅಭಿಮಾನಿ ಸಂಘಗಳನ್ನು ಕಟ್ಟಿಕೊಳ್ಳುವ ಕಾಲಘಟ್ಟ ಇದು. ಕಾಸು ಕೊಟ್ಟು ಅಭಿಮಾನಿ ಸಂಘವನ್ನು ಮಾಡಿಸ್ಕೊಂಡು ತಮ್ಮನ್ನು ಹೊಗಳಿಸ್ಕೋತಾ, ಬಹುಪರಾಕ್ ಅಂತ ಹೇಳಿಸ್ಕೋತಾ, ಬೇರೆಯವರು ತಮಗೆ ಆಗದವರ ವಿರುದ್ಧ ಅವರು ಗಲಾಟೆ ಮಾಡಿಸುವಂಥದ್ದು. ಇದನ್ನು ಯಾರು ಅವರೇ ಮಾಡಿಸುವರಾದ್ದರಿಂದ ಅವರು ಪ್ರತಿಭಟನೆಯನ್ನು ಕೂಡ ಮಾಡಲ್ಲ. ನಾನು ನನ್ನ ಪತ್ರಿಕೋದ್ಯಮದ ಬದುಕಿನಲ್ಲಿ ಹಲವಾರು ಅಭಿಮಾನಿ ಸಂಘಗಳ ಗಲಾಟೆಯನ್ನು ನೋಡಿದ್ದೇನೆ. ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳು ಮತ್ತು ವಿಷ್ಣುವರ್ಧನ್ ಅಭಿಮಾನಿಗಳ ನಡುವೆ ಕಟೌಟ್ ಹಾಕುವುದಕ್ಕೆ ಜಗಳ ನಡೆದಿತ್ತು. ಅದಾದ ಮೇಲೆ ಇದು ನಡೀತಾನೆ ಬಂದಿದೆ. ನನ್ನದೇ ಒಂದು ಅನುಭವ ಇದೆ. ನಾನೊಂದು ವಾಹಿನಿಯಲ್ಲಿ ಕೆಲಸ ಮಾಡೋ ಸಂದರ್ಭದಲ್ಲಿ ಒಬ್ಬ ಕನ್ನಡದ ನಟರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು. ನಾನು ಡಬ್ಬಿಂಗ್ ಆದರೆ ನನ್ನ ಮೂರನೇ ಕಣ್ಣನ್ನು ಬಿಡ್ತೀನಿ ಅಂತ. ನಾನು ನನ್ನ ಪ್ರೈಮ್ ನ್ಯೂಸ್ನಲ್ಲಿ ಹೇಳಿದೆ, ಶಿವ ಅನ್ನುವ ಹೆಸರಿರುವವರಿಗೆಲ್ಲ ಮೂರನೇ ಕಣ್ಣಿರಲ್ಲ, ನಾನು ಶಶಿಧರ್, ನಾನು ಮೂರನೇ ಕಣ್ಣಿಲ್ಲ. ಆದರೆ ಈ ರೀತಿ ಬೆದರಿಕೆ ಒಡ್ಡುವುದು ಅಪಾಯಕಾರಿ ಅಂತ ನಂತರ ಆ ನಟರ ಅಭಿಮಾನಿಗಳು ಬಂದು ನಮ್ಮ ಚಾನಲ್ ಎದುರು ಗಲಾಟೆ ಮಾಡಿದರು. ಪೊಲೀಸರು ಬಂದರು. ಆಗ ಇನ್ಸ್ಪೆಕ್ಟರ್ ನನಗೆ ಮನವಿ ಮಾಡಿದ್ರು, ಸರ್ ರಸ್ತೆಯೆಲ್ಲ ನಿಂತೋಗ್ಬಿಟ್ಟಿದೆ, ಕಸ್ತೂರಿ ಬಾರ್ ರೋಡು, ದಯವಿಟ್ಟು ತಾವು ಸಾರಿ ಅಂತ ಹೇಳಿ ಅಂತಂದರು. ನಾನು ಸಾರಿ ಅಂತ ಹೇಳಲ್ಲ, ಆದರೆ ನಾನು ನನ್ನ ಮಾತಿನಿಂದ ಇನ್ನೊಬ್ಬರಿಗೆ ನೋವಾಗುತ್ತದೆ ಅಂತ ನನಗನ್ಸಿದರೆ ನಾನು ವಿಷಾದವನ್ನು ವ್ಯಕ್ತಪಡ್ತೇನೆ. ಆದರೆ ನನ್ನ ಬದ್ಧತೆ, ನನ್ನ ಹೇಳಿಕೆ ಯಾವತ್ತೂ ಕೂಡ ಬದಲಾಗಲ್ಲ ಅಂತ ಹೇಳಿದೆ. ಎರಡು ದಿನಗಳ ಕಾಲ ಆ ರೋಡು ಬಂದಾಯಿತು. ಇದು ಅಭಿಮಾನಿಗಳ ಕೆಲಸ ಆಗಿತ್ತು. ಆ ನಟರಿಗೆ ಎಷ್ಟರ ಮಟ್ಟಿಗೆ ಗೊತ್ತಿತ್ತೋ ಗೊತ್ತಿಲ್ಲೋ ಗೊತ್ತಿಲ್ಲ, ಇದು ನಡೀತಾ ಬರ್ತಾ ಇದೆ. ಈಗ ಹಲವು ರೀತಿಗಳ ಈ ಅಭಿಮಾನಿ ಗುಂಪುಗಳಿವೆ ಅಂತ ನಾನು ಹೇಳಿದೆ. ಈ ಚಿತ್ರನಟರ ಅಭಿಮಾನಿಗಳ ಗುಂಪಿನ ನಡುವಿನ ಗಲಾಟೆ ಏನಿದೆ ಅದು ಇತ್ತೀಚೆಗೆ ಹೆಚ್ಚಾಗ್ತಾ ಇದೆ. ರಾಜಕಾರಣಿಗಳಲ್ಲಿ ಅಭಿಮಾನಿಗಳ ಗುಂಪುಗಳಿವೆ. ಮೋದಿ ಸಾಹೇಬರ ಅಭಿಮಾನಿಗಳ ದೊಡ್ಡ ಪಡೆ ಇದೆ, ಹಾಗೆಯೇ ಸಿದ್ದರಾಮಯ್ಯನವರ ಅಭಿಮಾನಿಗಳ ಪಡೆ ಇದೆ, ಕುಮಾರಸ್ವಾಮಿ ಅವರ ಅಭಿಮಾನಿಗಳ ಪಡೆ ಇದೆ. ಈ ರಾಜಕೀಯ ಅಭಿಮಾನಿಗಳ ಪಡೆಯಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. ಅಂದರೆ ಈ ಪ್ರಧಾನಿಯವರ ಅಭಿಮಾನಿಗಳ ಪಡೆ ಏನಿದೆ, ಅವರು ವಾಟ್ಸಪ್ ಯೂನಿವರ್ಸಿಟಿಯಲ್ಲಿ ಕೆಲಸ ಮಾಡ್ತಾ ಹೋಗ್ತಾರೆ, ಅವರ ಕಾರ್ಯವಿಧಾನ ಬೇರೆ. ಹಾಗೆಯೇ ಸಿದ್ದರಾಮಯ್ಯನವರ ಅಭಿಮಾನಿಗಳಾಗಲಿ, ಕುಮಾರಸ್ವಾಮಿಯವರ ಅಭಿಮಾನಿಗಳಾಗಲಿ, ಅವರು ತಮ್ಮ ನಾಯಕನನ್ನು ಸಮರ್ಥಿಸಿಕೊಳ್ತಾರೆ. ತಮ್ಮ ನಾಯಕ ಮತ್ತೊಮ್ಮೆ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳ್ತಾರೆ. ದೊಡ್ಡ ಅಪಾಯಕಾರಿಯಾದದ್ದಲ್ಲ. ಆದರೆ ಈ ಚಿತ್ರನಟರ ಅಭಿಮಾನಿಗಳು ಮಾತ್ರ ವರ್ಷದಿಂದ ವರ್ಷಕ್ಕೆ ಅವರು ಅಪಾಯಕಾರಿಯಾಗಿ ಬೆಳೀತಾ ಇದ್ದಾರೆ ಅಂತ ನನಗೆ ಅನಿಸುತ್ತೆ. ನಾವು ಯಾರನ್ನ ಯಾಕೆ ಅಭಿಮಾನ ಪಡಬೇಕು ಅಂತ? ಅಭಿಮಾನ ಪಡುವುದೇ ನಮ್ಮ ಸ್ವಂತ ವ್ಯಕ್ತಿತ್ವ ಇದೆಯಲ್ಲ, ಆ ವ್ಯಕ್ತಿತ್ವವನ್ನು ನಾಶಪಡಿಸುತ್ತೆ. ನಾನು ಅಭಿಮಾನಿ ಸಂಘ ಕಟ್ಕೊಂಡು ಬದುಕಬೇಕಾಗಿಲ್ಲ, ಯಾವನೇ ಆಗಲಿ ನಮ್ಮ ಬಗ್ಗೆ ಪ್ರೀತಿ ಇಟ್ಕೋಬಹುದು. ಆದರೆ ಅಭಿಮಾನ ಅನ್ನುವುದು ನಿಮ್ಮ ಆಲೋಚನೆಯನ್ನು ನಾಶಪಡಿಸುತ್ತೆ. ಈ ಚಿತ್ರನಟರನ್ನು ಯಾಕೆ ನೀವು ಅಭಿಮಾನ ಪಟ್ಟು ಅಭಿಮಾನ ಸಂಘ ಕಟ್ಕೋತೀರಿ? ಅವ್ರು ನಟ ಅಷ್ಟೆ ಅಲ್ವಾ? ಅವ್ರು ನಟಿಸ್ತಾರೆ ಸಿನಿಮಾದಲ್ಲಿ, ಚೆನ್ನಾಗಿ ನಟಿಸಿದರೆ ಸಂತೋಷ ಪಡ್ತೀವಿ ಅಷ್ಟೆ.
ಆದರೆ ಅವರು ಸಿನಿಮಾದಲ್ಲಿ ಏನು ಪ್ರತಿಪಾದನೆ ಮಾಡ್ತಾರೋ ಅವರು ವೈಯಕ್ತಿಕ ಬದುಕಿನಲ್ಲಿ ಕೂಡ ಅಂಥ ಮೌಲ್ಯವನ್ನೇ ಪ್ರತಿಪಾದನೆ ಮಾಡುತ್ತಾರೆ ಅಂತ ನಾನು ನಂಬಲ್ಲ. ಸಿನಿಮಾ ಬದುಕಲ್ಲ. ಸಿನಿಮಾದಲ್ಲಿ ಅವರು ಬೇರೆ ಬೇರೆ ರೀತಿಯ ವ್ಯಾಲ್ಯೂಸನ್ನು ಸಮಾಜಕ್ಕೆ ಹೇಳ್ತಾ ಹೋಗ್ತಾರೆ. ಇವತ್ತಿನ ದಿನ ಬಹುತೇಕ ನಟರುಗಳು ಅವರು ಪಿಸ್ತೂಲ್, ರಿವಾಲ್ವರ್, ಅದರಂತೆ ಬಂದೂಕಗಳು, ಮಚ್ಚುಗಳು ಇಟ್ಕೊಂಡು ನಟಿಸುವ ನಾಯಕರ ಸಂಖ್ಯೆ ಜಾಸ್ತಿ. ಅವರು ಅಂಥ ಸಂಸ್ಕೃತಿಯನ್ನು ತಮ್ಮ ಅಭಿಮಾನಿಗಳಲ್ಲಿ ಬಿಡ್ತಾರೆ. ತಮ್ಮ ನಾಯಕ, ತಾವು ಪ್ರೀತಿಸುವ ನಾಯಕ, ತಾವು ಅಭಿಮಾನ ಪಡುವ ನಾಯಕ ಎಷ್ಟು ಜನರು ಹೊಡಿತಾನೆ ಅನ್ನೋದ್ರ ಮೇಲೆ ಸಂತೋಷ ಪಡ್ತಾರೆ. ಅದು ಮನಸ್ಸಿನ ಮೇಲೆ ಯಾವ ಪರಿಣಾಮವನ್ನು ಬೀರುತ್ತೆ? ಹಿಂಸೆ ಇವತ್ತಿನ ಚಿತ್ರಗಳ ಒಂದು ಅವಿಭಾಜ್ಯ ಅಂಗ ಆಗಿದೆ. ಆ ಹಿಂಸೆಯನ್ನು ಪ್ರತಿಪಾದಿಸುವ ನಟ ಅವನೊಂಥರ ಅಂತಾರಾಷ್ಟ್ರೀಯ ನಟ. ಅವರ ಅಭಿಮಾನಿಗಳಿಗೆ ಮುಗಿದೋಯ್ತು, ಏನ್ರಿ ಚೆನ್ನಾಗಿ ಹಿಂಸೆ ಮಾಡ್ತಾರೆ, ಹೊಡೆದ ನೋಡಿ, ಹೊಡೆದ ಬಬ್ಬಬ್ಬಬ್ಬ ಒಂದು ಹೊಡೆತಕ್ಕೆ ಹತ್ತು ಜನರು ಕೆಡಗ್ಬಿಟ್ಟ ಕಂಡ್ರಿ. ಹಿಂಗೆ ಇಲ್ಲ ಹೊಡೆದ್ರೆ ಅವನ್ನೆಲ್ಲೋ ಗೋಡೆಗೆ ಸಿಕ್ಕಾಕತ್ತಾರೆ, ಇನ್ನೆಲ್ಲ ಒದ್ರೆ ಇನ್ನೆಲ್ಲ ಹೋಗ್ತಾರೆ. ಈ ಮೂರ್ಖರು ಅದನ್ನು ನೋಡಿ ಸಂತೋಷ ಪಡ್ತಾ ಅವರ ಅಭಿಮಾನಿಗಳ ಸಂಘವನ್ನು ಕಟ್ಕೋತಾರೆ. ಅವರು ಅಭಿಮಾನಿ ಸಂಘಗಳು ಅವರು ಯೂಸ್ವಲಿ ಅವರ ಚಿತ್ರ ಬಿಡುಗಡೆಯಾದಾಗ ಕಟೌಟ್ ಹಾಕೋದು, ಇನ್ನೊಂದು ಮತ್ತೊಂದು ಕೆಲಸಗಳನ್ನ ಮಾಡ್ತಾರೆ. ಮಾಡಲಿ, ಅವರು ತಮ್ಮ ನಾಯಕನ ಹೆಸರಿನಲ್ಲಿ ಜನಸೇವೆ ಮಾಡಿದರೆ ತಪ್ಪಿಲ್ಲ. ಆದರೆ ತಮ್ಮ ನಾಯಕನ ಹೆಸರಲ್ಲಿ ಇನ್ನೊಬ್ಬ ನಾಯಕನ ಅವಹೇಳನ ಮಾಡೋದು, ಚಪ್ಪಲಿ ಹೊಡೆಯುವಂಥ ಕೆಲಸವನ್ನು ಮಾಡಿದರೆ ಅಂಥ ಮನಸ್ಸುಗಳ ಬಗ್ಗೆ ನನಗೆ ಯುಸಿ ಭಾಳ ಆತಂಕ ಇರುವಂಥದ್ದು. ಯಾಕೆಂದರೆ ದಿನದಿಂದ ದಿನಕ್ಕೆ ಹೆಚ್ಚಾಗುವ ಅಭಿಮಾನಿಗಳ ಸಂಖ್ಯೆ ಇದೆಯಲ್ಲ, ಅದು ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಗುಲಾಮರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅನ್ನೋದನ್ನು ತೋರಿಸ್ಕೊಡುತ್ತೆ. ಅಭಿಮಾನವೇ ಗುಲಾಮಗಿರಿ, ಭಾಳ ಸ್ಪಷ್ಟವಾಗಿ ತಿಳ್ಕೊಳ್ಳಿ. ಅಂದರೆ ಅಭಿಮಾನ ಅನ್ನೋದು ನಿಮ್ಮ ಆಲೋಚನೆಯನ್ನು ನಿಲ್ಲಿಸ್ಬಿಡುತ್ತೆ, ಕೊಂದುಬಿಡುತ್ತೆ. ನೀವು ಸ್ವತಂತ್ರವಾಗಿ ಆಲೋಚನೆ ಮಾಡಲಾರಿ, ಸ್ವತಂತ್ರ ವಿಮರ್ಶೆಯನ್ನು ಕೇಳಲಾರಿ. ಆ ಕಾಲಘಟ್ಟ, ಈ ಕಾಲಘಟ್ಟದಲ್ಲಿ ಎಲ್ಲಿವರೆಗೆ ಬಂದು ನಿಂತಿದೆ ಅಂಥೇಳಿ ಅಂದರೆ ಅಭಿಮಾನಿಗಳಿಗೆ ಸಿಟ್ಟು ಬರುತ್ತೆ ಅಂತ ನಿಜವಾದ ಸಿನಿಮಾ ವಿಮರ್ಶೆನೆ ಬರಲ್ಲ. ಸಿನಿಮಾ ಪತ್ರಕರ್ತರು ಕೂಡ ಬಾಲಂಗೋಚಿಗಳಾಗಿ ಬಟ್ಟಂಗಿಗಳಾಗಿ ಪರಿವರ್ತನೆ ಮಾಡಿದರೆ ಅಭಿಮಾನಿಗಳು ಬೈದರು, ಮನೆ ಹತ್ರ ಬಂದು ಗಲಾಟೆ ಮಾಡ್ತಾರೆ, ಎಸ್ ಸಾಯಣ್ಣ ಹೇಳಿ ಈ ಸಿನಿಮಾ ಚೆನ್ನಾಗಿಲ್ಲ ಅಂದರೆ ಗಲಾಟೆ ಮಾಡ್ತಾರೆ, ಕನ್ನಡ ಇಂಡಸ್ಟ್ರಿಯ ವಿರುದ್ಧ ಇವನು ಅಂತಾರೆ. ಆ ಕಾರಣಕ್ಕಾಗಿ ಸಿನಿಮಾ ವಿಮರ್ಶೆ ಮಾಡುವವರೆಲ್ಲ ಹೊಗಳು ಬಟ್ಟರಾಗಿ ಹೊಗಳ್ತಾ ಹೊಗಳ್ತಾ ಹೋಗ್ಬೇಕು, ಮಾಧ್ಯಮಗಳವರು ಹೊಗಳ್ತಾ ಹೋಗ್ಬೇಕು. ನೀವು ಹೊಗಳಕ್ಕೆ ನಿಲ್ಲಿಸ್ತೀವಿ ಅಂತಂದರೆ ಇವನು ಕನ್ನಡ ಮಾಧ್ಯಮ, ಕನ್ನಡ ಸಿನಿಮಾ ವಿರೋಧಿ, ಕನ್ನಡ ಚಿತ್ರರಂಗವನ್ನು ನಾಶಪಡಿಸ್ತಾನೆ ಇವನು, ಕನ್ನಡ ಚಿತ್ರರಂಗ ಇನ್ನೂ ಶಶವಾಸ್ಥೆಯಲ್ಲಿದೆ, ಕನ್ನಡ ಚಿತ್ರರಂಗ ಕಾಂಪೀಟ್ ಮಾಡೋಕ್ಕಾಗಲ್ಲ, ಆದ್ದರಿಂದ ನೈಜ ವಿಮರ್ಶೆ ಮಾಡಬೇಡಿ. ಅಂಥ ಸ್ಥಿತಿಯನ್ನು ಇವತ್ತು ನಿರ್ಮಿಸಿರುವುದರಿಂದ ನೀವು ಸಿನಿಮಾ ವಿಮರ್ಶೆ, ಸಿನಿಮಾನೂ ನೋಡೋಕ್ಕಾಗಲ್ಲ, ಸಿನಿಮಾ ವಿಮರ್ಶೆಯನ್ನು ಓದೋಕ್ಕಾಗಲ್ಲ. ಇದೆಲ್ಲ ಕಾರಣ ಏನು? ಯಾಕೆ ಇಂಥ ಗುಲಾಮರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ? ಈ ಬಗ್ಗೆ ಆಲೋಚನೆ ಮಾಡಬೇಕಲ್ಲಿದೆ. ರಾಜಕೀಯ ಗುಲಾಮತನ ನೋಡಿ, ಅಂದರೆ ನಾವು ಒಂದು ರಾಜಕೀಯದ ಬಗ್ಗೆ ಆಗಲಿ, ಬದುಕಿನ ಬಗ್ಗೆ ಆಗಲಿ, ನಮಗೆ ಸ್ವತಂತ್ರವಾಗಿ ಆಲೋಚನೆ ಮಾಡುವಂತಿರಬೇಕು. ಅಲ್ಲಿ ಯಾವುದೇ ರಾಗ, ದ್ವೇಷ, ಪ್ರೀತಿ, ಪ್ರೇಮ ಇರಬಹುದು. ಇವತ್ತಿದೆ ಅದು. ಇವತ್ತು ಒಬ್ಬ ರಾಜಕಾರಣಿ ಬಗ್ಗೆ, ನಾನು ಮೋದಿ ಬಗ್ಗೆ ಮಾತನಾಡಿದ ಮರುಕ್ಷಣ ನಾನು ದೇಶದ್ರೋಹಿ, ಯಾಕೆಂದರೆ ಅಭಿಮಾನಿಗಳ ದೊಡ್ಡ ಪಡೆ ಬೆಳೆಸ್ಕ ಬೆನ್ ಮೇಲೆ ಬೀಳುತ್ತೆ. ಯಾವ ಆದ್ದರಿಂದ ಮಾಧ್ಯಮ ಇವತ್ತು ರಾಜಕಾರಣದ ಬಗ್ಗೆ ಕೂಡ ಪ್ರಾಮಾಣಿಕವಾಗಿ ಚರ್ಚೆ ಮಾಡದ ಒಂದು ಕಾಲಘಟ್ಟಕ್ಕೆ ತಲುಪಿದೆ ಬಿಕಾಸ್ ಆಫ್ ದಿಸ್ ಅಭಿಮಾನಿ ಪಡೆಗಳು. ಮೋದಿ ಮತ್ತು ಇಂಡಿಯಾ ಬೇರೆ ಅಲ್ಲ ಅನ್ನೋ ಒಂದು ಸ್ಥಿತಿಗೆ ಬಂದು ತಲುಪಿಸಲಾಗಿದೆ. ನಾನು ಮೋದಿ ವಿಮರ್ಶೆ ಟೀಕೆ ಹಾಳಾಗಲ್ರಿ, ವಿಮರ್ಶೆ ಮಾಡತಕ್ಕ ನಾನು ದೇಶದ್ರೋಹಿ ಆಗ್ಬಿಡ್ತೀನಿ. ಮೋದಿಯೇ ದೇಶ, ದೇಶವೇ ಮೋದಿ. ಹಾಗೆ ಕನ್ನಡ ಚಿತ್ರರಂಗ ಅಂದರೆ ಈ ಹಿರಿಯ ನಟರುಗಳೇ ಕನ್ನಡ ಚಿತ್ರರಂಗ, ನಾಲ್ಕಾರು ಹಿರಿಯ ನಟರುಗಳು ಅವರೇ ಕನ್ನಡ ಚಿತ್ರರಂಗ, ಅವ್ರದ್ದು ಜಾಗೀರು. ಅವ್ರ ಬಗ್ಗೆ ನೀವು ಚರ್ಚೆ ಮಾಡೋಂಗಿಲ್ಲ, ಅವ್ರ ಬಗ್ಗೆ ಮಾತನಾಡೋ ಹಾಗಿಲ್ಲ. ಮಾತಾಡಿದ ಪಬ್ಲಿಕ್ ಇದರಲ್ಲಿ ಚಪ್ಪಲಿ ಎಟ್ಬಿಡುತ್ತೆ, ಕೂಗಾಟಗಳು ನಡೀತವೆ, ಪ್ರತಿಭಟನೆಗಳು ನಡೀತದೆ. ಅಂದರೆ ಇದು ಒಂದು ಸಮಾಜ ವೈಚಾರಿಕವಾಗಿ ಕುಸಿಯುತ್ತಿರುವ ಲಕ್ಷಣ ಅಲ್ವಾ? ಸ್ವತಂತ್ರ ವಿಚಾರಧಾರೆಯನ್ನು ಕೊಲ್ಲುವ ಲಕ್ಷಣ. ಈ ರೀತಿ ಅಭಿಮಾನಿಗಳ ಸಂಘಗಳು ಮುಂದುವರಿದ ಬೇರೆ ಯಾವ ರಾಷ್ಟ್ರಗಳಲ್ಲೂ ಇಲ್ಲ. ನಟರ ಅಭಿಮಾನಿಗಳು ಇಲ್ಲ, ಅಲ್ಲಿ ರಾಜಕಾರಣಿಗಳ ಅಭಿಮಾನಿಗಳು ಇಲ್ಲ. ಒಂದು ಚಿತ್ರವನ್ನು ನೋಡ್ತಾರೆ, ಸಂತೋಷ ಪಡ್ತಾರೆ, ಹೋಗ್ತಾರೆ. ಆದರೆ ಈ ದೇಶದಲ್ಲಿ ಹಾಗಲ್ಲ. ಈ ದೇಶದಲ್ಲಿ ಒಂದು ಸಿನಿಮಾ ಬಿಡುಗಡೆ ಆಗೋದು ಅಂತಂದರೆ ಅಬ್ಬಬ್ಬಬ್ಬ, ಅದಕ್ಕೇನು ಅಭಿಮಾನಿಗಳ ಕುಣಿದಾಟ. ಅವ್ರು ಆ ಕುಣಕದಲ್ಲಿ ನಾವು ಸಿನಿಮಾ ನೋಡಿ ಆ ಸಿನಿಮಾ ಗೆಲ್ಲಿಸ್ತಾರೆ. ಆ ಸಿನಿಮಾ ಯಾವ ವ್ಯಾಲ್ಯೂವನ್ನು ಪ್ರತಿಪಾದಿಸುತ್ತೆ, ಅದು ಸಮಾಜದ ಮೇಲೆ ಯಾವ ಪರಿಣಾಮವನ್ನು ಬೀರುತ್ತೆ, ಇದರಿಂದ ಆಗುವುದೇನು ಅನ್ನುವುದು ಆಲೋಚನೆ ಮಾಡದಿರುವ ಒಂದು ಭಯೋತ್ಪಾದಕ ವಾತಾವರಣವನ್ನು ಸೃಷ್ಟಿಸಿ ಬಿಡಲಾಗ್ತಿದೆ. ನಾನು ನಂಬಿರುವ ಹಾಗೆ ಅಭಿಮಾನಿಗಳು ಪ್ರೀತಿ ಇರಲಿ, ಗೌರವ ಇರಲಿ, ಆದರೆ ಸ್ವಂತ ವೈಚಾರಿಕ
ಈಯತೆ ಏನಿದೆ ಅದನ್ನು ನಾಶಪಡಿಸಿದ್ದು ಅಭಿಮಾನ ಅಲ್ಲ. ಅಭಿಮಾನ ಇಟ್ ಸೆಲ್ಫ್ ಸ್ಲೇವರಿ, ಗುಲಾಮತನ ಅದು. ನೀವು ಅಭಿಮಾನ ಪಡುವುದರ ಬದುಕಿನ ವ್ಯಾಲ್ಯೂಗಳಿಗೆ, ನಮ್ಮ ಸಂವಿಧಾನದ ಬಗ್ಗೆ ನಾವು ಅಭಿಮಾನ ಪಡೋಣ, ವಿಶ್ವದ ಅತ್ಯುತ್ತಮ ಸಂವಿಧಾನ ಅಂತ. ಇಲ್ಲಿರುವ ಸಮಾನತೆ ಇದ್ದರೆ ಅದ್ರ ಬಗ್ಗೆ ಅಭಿಮಾನ ಪಡೋಣ. ಈ ನೆಲದಲ್ಲಿ ಬುದ್ಧ, ಬಸವ, ಅಂಬೇಡ್ಕರ್ರಂಥವರು ಈ ದೇಶದಲ್ಲಿ ಹುಟ್ಟಿದ್ದಾರೆ ಅಂತ ಅಭಿಮಾನ ಪಡೋಣ. ಕುವೆಂಪು, ಬೇಂದ್ರೆ ಕವಿಗಳಿದ್ದಾರೆ ಅಂತ ಅಭಿಮಾನ ಪಡೋಣ ಅಲ್ವಾ. ಪಂಪ, ಜನ್ನ, ಪೊನ್ನ, ಹರಿಹರ, ರಾಘವಾಂಕ, ಮುದ್ದಣ, ಇಂಥ ಸಾಹಿತ್ಯ ಸಮೃದ್ಧಿ ಕನ್ನಡದಲ್ಲಿದೆ ಅಂತ ಅಭಿಮಾನ ಪಡೋಣ, ಸಂತೋಷ ಪಡೋಣ. ಅವರು ನಮ್ಮ ಆಲೋಚನಾ ಕ್ಷಿತಿಜವನ್ನು ವಿಸ್ತರಿಸಿದ ಜನ, ನಮಗೆ ಬದುಕನ್ನು ಕಲಿಸಿಕೊಟ್ಟ ಜನ, ಬದುಕುವುದು ಹೇಗೆ ಅಂತ ಹೇಳಿದವರು ಜನ, ಬದುಕನ್ನು ಅರ್ಥ ಮಾಡಿಕೊಳ್ಳುವ ಬಗೆ ಹೇಗೆ ಏನು ಅಂತ ಅನ್ನೋದು ಕಲಿಸಿದವರನ್ನು, ಅವ್ರ ಬಗ್ಗೆ ಅಭಿಮಾನ ಪಡೋಣ ಅಲ್ವಾ. ಅದನ್ನು ಬಿಟ್ಟು ಚಿತ್ರ ನಟನೆ ಇದೆಯಲ್ಲ, ನಟನೆಯ ಬಗ್ಗೆ ಅಭಿಮಾನ ಪಡುವುದು ಅಪಾಯಕಾರಿ ಅಂತ. ನಟನೆ ಬದುಕು ಬೇರೆ ಬೇರೆ. ಇವತ್ತು ರಾಜಕಾರಣದಲ್ಲೂ ಕೂಡ ಮಹಾನ್ ಮಹಾನ್ ಕಲಾವಿದರು ನಟರುಗಳಿದ್ದಾರೆ, ಚಿತ್ರರಂಗದಲ್ಲೂ ನಟರಿದ್ದಾರೆ, ಈ ನಟರಿಗೆ ಅಭಿಮಾನಿಗಳಿದ್ದಾರೆ. ವಾಸ್ತವ ರಾಜಕಾರಣ ಮಾಡುವವನು ಏನಿದ್ದಾನೆ, ವಾಸ್ತವವನ್ನು ಯಾರು ಅರಿತುಕೊಂಡಿದ್ದಾನೆ ಅವರಿಗೆ ಅಭಿಮಾನಿಗಳಿಲ್ಲ. ಯಾರು ನಾಟಕ ಮಾಡ್ತಾರೆ, ಸುಳ್ಳು ಹೇಳ್ತಾರೆ, ದಿನಕ್ಕೆ ಹತ್ತಾರು ರೀತಿ ಬಟ್ಟೆ ಬದಲಿಸ್ತಾರೆ, ಧ್ವನಿಯ ಏರಿಳಿತ ಇದೆಯಲ್ಲ, ಅದನ್ನು ಯಾರು ಮಾಡ್ತಾರೆ, ಸಿನಿಮಾ ನಟರ ಟೈಪ್, ಅವು ವಾಯ್ಸ್ ಮಾಡ್ಯುಲೇಷನ್ ಅಂತೀವಿ. ಎಲ್ಲಿ ಧ್ವನಿಯನ್ನು ಎತ್ತರಿಸಬೇಕು, ಎಲ್ಲಿ ಧ್ವನಿಯನ್ನು ತಗ್ಗಿಸಬೇಕು, ಎಲ್ಲಿ ಪಾಸ್ ಕೊಡಬೇಕು, ಯಾವ ಶಬ್ದದ ಮೇಲೆ ಒತ್ತು ಕೊಡಬೇಕು, ಇದು ನಟನೆ ಅಲ್ವಾ. ಈ ಇಂಥ ನಟನೆ ಮಾಡುವವರದ್ದ ಪ್ರಪಂಚ ಇದು. ಮಾಧ್ಯಮಗಳಲ್ಲೂ ಕೂಡ ನಟನೆ ಮಾಡುವವರು ಏನಿದ್ದಾರೆ ಅವರು ಆಳ್ತಾ ಇದ್ದಾರೆ, ರಾಜಕಾರಣವನ್ನು ನಟಿಸುವವರು ಆಳ್ತಾ ಇದ್ದಾರೆ. ಚಿತ್ರರಂಗಮ್ಮ ಅಂತೂ ಹೇಗಿದ್ದರೂ ನಟಿಸುವವರೇ ಆಳ್ಬೇಕು. ಈ ನಟಿಸುವ ಜನ ತಮ್ಮ ಹಿಂಬಾಲಕರನ್ನು ಒಟ್ಟುಗೂಡಿಸಿ ಒಂದು ಸಂಘವನ್ನು ಕಟ್ಕೋತಾರೆ ಅಥವಾ ಅಭಿಮಾನಿ ಪಡೆಯನ್ನು ಕಟ್ಕೋತಾರೆ, ಅವರು ಅವರಿಗೆ ಬಹುಪರಾಗುತ್ತಾರೆ. ಅದರಲ್ಲಿ ಯಾರ್ಯಾರು ಅಭಿಮಾನಿಗಳಿಗೆ ಯಾವ್ಯಾವ ನಟರು ದುಡ್ಡು ಕೊಟ್ಟರು, ಇನ್ನೊಂದು ಮಾಡಿದ್ರು, ಕಟ್ಕೊಂಡ್ರು ಗೊತ್ತಿಲ್ಲ ಅವ್ರಿಗೆ. ಆದರೆ ಸೊ ಇವರೆಲ್ಲ ಒಟ್ಟಾರೆಯಾಗಿ ಈ ಸಮಾಜದ ಸ್ವಾತಂತ್ರ್ಯ, ಆಲೋಚನಾ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳುವಂಥದ್ದು. ಅದಾದ ಮೇಲೆ ನಾನು ಮನೆಯ ಪ್ರಕರಣದ ಬಗ್ಗೆ ಹೇಳಿದೆ, ಎನಿ ಇದಾಕೋದು, ಒಬ್ಬ ನಟನ ಅಭಿಮಾನಿ ಹೋಗಿ ಇನ್ನೊಬ್ಬ ನಟನ ಕಾರ್ಯಕ್ರಮದ ಮೇಲೆ ಚಪ್ಪಲಿ ಹೊಡೆಯೋದು, ಚಪ್ಪಲಿ ಹಾಕೋದು, ಕೂಗಾಡೋದು, ಇವನು ದೊಡ್ಡವನು ಅವನು ದೊಡ್ಡವನು, ಜಗತ್ತಿನಲ್ಲಿ ಯಾರೂ ದೊಡ್ಡವರಿಲ್ಲ, ಎಲ್ಲರೂ ಕೂಡ ಅವರವರ ಸಾಮರ್ಥ್ಯ ಶಕ್ತಿಯ ಮೇಲೆ ಕೆಲಸ ಮಾಡ್ತಾ ಹೋಗ್ತಾನೆ. ನಟನೆ ಅನ್ನೋದು ದೊಡ್ಡ ನಟ, ಸಣ್ಣ ನಟ, ಇನ್ನೊಂದು ನಟ ಅನ್ನೋದಿಲ್ಲ, ನಟ ನಟನೆ. ಆದ್ದರಿಂದ ಈ ಅಭಿಮಾನಿಗಳಿಗೆ ಬುದ್ಧಿ ಹೇಳುವ ಕೆಲಸವನ್ನು ಮೊದಲು ಮಾಡಬೇಕಾದವರು ಅವರು, ಯಾರು ನಟರಿದ್ದಾರೆ, ರಾಜಕಾರಣದಲ್ಲಿರುವ ನಟರು ಮತ್ತು ಚಿತ್ರರಂಗದಲ್ಲಿರುವ ನಟರು, ಅವರು ಬುದ್ಧಿ ಹೇಳಬೇಕು, ಇಲ್ಲದಿದ್ದರೆ ಈ ಸಮಾಜ ಉಳಿಯೋದಿಲ್ಲ ಅಂತ ಹೇಳ್ತಾ ಇವತ್ತಿನ ಈ ಸುದ್ದಿ ವಿಶ್ಲೇಷಣೆ ಮುಗಿಸ್ತೇನೆ. ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ, ಮೊದಲು ಹೇಳಿದ ಮಾತು ನೆನಪಿದೆ ಅಲ್ವಾ ತಮಗೆ, ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ ನನ್ನ ಧ್ವನಿಯನ್ನು, ನನ್ನಂಥವರ ಧ್ವನಿಯನ್ನು ತಾವು ಉಳಿಸಬೇಕು. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಾಧ್ಯ ಆದರೆ ಸಹಾಯ ಮಾಡಿ. ಎಲ್ಲರಿಗೂ ಶುಭವಾಗಲಿ, ಶುಭರಾತ್ರಿ, ನಮಸ್ಕಾರ.